ಶೆಟ್ಟರ್ ವಿರುದ್ಧ ಸಿಡಿದ ಬಿಜೆಪಿ ರಾಜ್ಯಾಧ್ಯಕ್ಷ, ಮನೆ ಒಡೆಯೋ ಕೆಲಸ ಮಾಡಬೇಡಿ ಎಂದು ಕಿಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಜಗದೀಶ್ ಶೆಟ್ಟರ್ ಅವರು ಮನೆ ಒಡೆಯೋ ಕೆಲಸ ಮಾಡ್ತಾವ್ರ ಬಿಜೆಪಿ ವಿಚಾರದಲ್ಲಿ, ಹಂಗೆ ಅನ್ಕೊಂಡಿದ್ರೆ ಅದು ಬಿಜೆಪಿಗರ ತಪ್ಪು. ಜಗದೀಶ್ ಶೆಟ್ಟರ್ ಅನ್ನೋ ನಾಯಕನನ್ನು ಬಿಟ್ಕೊಡುವಂಥ ಪರಿಸ್ಥಿತಿಯನ್ನು ತಂದಿದ್ದು ಬಿಜೆಪಿ ಹೈಕಮಾಂಡ್. ಪಾಪ ರಾಜ್ಯಾಧ್ಯಕ್ಷರಾದಂಥ ವಿಜಯನ್ ರಾವ್ ಅವರು, ಪ್ರತಿಪಕ್ಷ ನಾಯಕ ಆರ್ ಆರ್ ಶಾಖವ್ರದ್ದು ಏನು ತಪ್ಪಿಲ್ಲ, ಅವ್ರುಗಳಿಗೆ ಗೊತ್ತೂ ಇಲ್ಲ. ಆದರೆ ಪಕ್ಷದ ಪರವಾಗಿ ಮಾತನಾಡಬೇಕಾದ ಅನಿವಾರ್ಯತೆ ಅವರದ್ದು. ಜಗದೀಶ್ ಶೆಟ್ಟರ್ಗಾಗಿ ಬಿಜೆಪಿ ಏನು ಮಾಡಿದೆಯೋ ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿಗಾಗಿ ಮಾಡಿದ್ದಾರೆ, ಬಿಜೆಪಿಗಾಗಿ ದುಡ್ದಿದ್ದಾರೆ. ಜಗದೀಶ್ ಶೆಟ್ಟರ್ ಏನು ಕೇಳಲಿಲ್ಲ. ಬೊಮ್ಮಾಯಿ ಅವ್ರ ಸಿಎಂ ಆದಾಗ ಸಚಿವ ಸ್ಥಾನನೂ ಕೇಳಲಿಲ್ಲ. ಒಂದು ಲಾಸ್ಟ್ ಎಲೆಕ್ಷನ್ನು ಒಂದು ಟಿಕೆಟ್ ಕೊಡಿ ಸ್ಮೂತ್ ಎಕ್ಸಿಟ್ ಆಗ್ತೀವಿ ಅಂತ, ಅಥವಾ ಟಿಕೆಟ್ ಕೊಡಲ್ಲ ಅಂತಿದ್ರೆ ಅದನ್ನ ಫಸ್ಟೇ ಕ್ಲಿಯರಾಗಿ ಹೇಳಬೇಕಿತ್ತು ಅಂತ. ಕೊನೆ ಕ್ಷಣದಲ್ಲಿ ಈಶ್ವರಪ್ಪ ಅವ್ರಿಗೆ ಮಾಡ್ದಂಗೆ, ನನಗೆ ಟಿಕೆಟ್ ನೀವು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಬಿಡಿ, ನಂಗೆ ಟಿಕೆಟ್ ಬೇಡ, ನಾನು ನಿಲ್ಲಲ್ಲ ಅಂತ ಹೇಳ್ತೀನಿ ಅಂದರೆ ಅವಮಾನ ಅಲ್ವಾ ಅದು? ಈಶ್ವರಪ್ಪ ಅವರೇನೋ ಸುಮ್ಮನೆ ಹೂ ಅಂದರೆ, ಯಾಕಂದರೆ ಮಗನ ಭವಿಷ್ಯ ನೋಡಬೇಕಿತ್ತು. ಬಟ್ ಜಗದೀಶ್ ಶೆಟ್ಟರ್ ಆ ರೀತಿ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಜಗದೀಶ್ ಶೆಟ್ಟರ್ ಅವರು ತಾವು ಪಕ್ಷ ಬಿಟ್ಟು ಹೋಗಿರೋದಲ್ದೇ ಬಿಜೆಪಿ ವಿರುದ್ಧ ಅನವಶ್ಯಕ ಹೇಳಿಕೆಗಳನ್ನು ಕೊಡೋ ಮೂಲಕ, ಅಥವಾ ಬಿಜೆಪಿಗೆ ಒಂದಷ್ಟು ನಾಯಕರನ್ನು ಕಾಂಗ್ರೆಸ್ ಕಡೆ ಸೆಳೆಯೋ ಮೂಲಕ ಮನೆ ಒಡೆಯೋ ಕೆಲಸವನ್ನು ಮಾಡ್ತಾವ್ರೆ ಜಗದೀಶ್ ಶೆಟ್ಟರ್ ಅಂತ ಆರೋಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು. ಮನೆ ಕಟ್ಟುವ ಕೆಲಸ ಮಾಡಬೇಕು ವಿನಃ ಮನೆ ಒಡೆಯುವ ಕೆಲಸ ಮಾಡಬಾರ್ದು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಟಾಂಗ್ ಕೊಟ್ಟವ್ರೆ. ಈ ಕುರಿತು ಮಾತನಾಡಿದ ಅವರು, ಲಿಂಗಾಯತ ಕೂಗು ಶೆಟ್ಟರ್ ಹೇಳಿಕೆ ವಿಚಾರವಾಗಿ ಮಾತನಾಡಿ ಜಗದೀಶ್ ಶೆಟ್ಟರ್ ಅವರ ಮಾತನ್ನು ಕೇಳದೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಮತ್ತೆ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತ ಕನ್ಫರ್ಮ್ ಆಯ್ತಿದ್ದಂಗೆ ಲಿಂಗಾಯತ ಧರ್ಮನ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡೋರು ಒಡೆಯೋ ಮೂಲಕ ಆ ರೀತಿ ಅಂತ. ಆದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ಇಲ್ಲ ಆ ವಿಚಾರದಲ್ಲಿ ನಾವು ಮಾತಾಡಬಾರ್ದು, ತಪ್ಪು ಅಂತ ಹೇಳಿದ್ರು. ಇಷ್ಟಾದರೂ ಕೂಡ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಧರ್ಮ ಧರ್ಮಗಳನ್ನು ಒಡೆಯೋ ಕೆಲಸವನ್ನು ಮಾಡ್ತಾವ್ರೆ ಅನ್ನೋ ಲೆಕ್ಕಾಚಾರಗಳು. ಮತ್ತೊಂದು ಕಡೆ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ಅನವಶ್ಯಕ ಹೇಳಿಕೆಗಳನ್ನು ನೀಡುತ್ತೆ, ಹೀಗಾಗಿ ಕಾಂಗ್ರೆಸ್ ವಿಚಾರದಲ್ಲಿ ಅಥವಾ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೋಗಾಯಿತು ಪಕ್ಷವನ್ನು ಬಿಟ್ಟು, ಹೀಗಾಗಿ ಸಾಧ್ಯ ಆದರೆ ಮನೆ ಕಟ್ಟೋ ಕೆಲಸವನ್ನು ಮಾಡಿ, ಮನೆ ಒಡೆಯೋ ಕೆಲಸವನ್ನು ಮಾಡಿಬಿಡಿ ಅಂತ. ಇತ್ತೀಚೆಗಷ್ಟೇ ವಿಜಯನ್ ಅವರು ಮಾತಾಡ್ತಾ ಇದ್ರು, ಯಾರೂ ಕೂಡ ಪಕ್ಷ ವಿರೋಧಿಯಾಗಿ ನಡೆದುಕೊಳ್ಬಾರ್ದು ಅಂತ ತಮ್ಮ ತಮ್ಮ ಪಾರ್ಟಿಯವ್ರಿಗೆ ವಾರ್ನಿಂಗ್ ಕೊಡ್ತವ್ರು, ಅದ್ರಲ್ಲಿ ಪಕ್ಷ ಬಿಟ್ಟು ಹೋದವರಿಗೆ ಕೊಡದೇ ಇರ್ತಾರಾ? ಎಸ್ ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ವಿಜಯನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸರಿನಾ? ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ ನೂರಾರು ಕ್ವೆಶ್ಚನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.